ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಏನಿದು ಅಂತ ನೋಡ್ತಾ ಇದ್ದೀರಾ? ಇದು ಮ್ಯಾಂಗೋ ಕೇಕ್. ನಾನು 3 ಡೇಸ್ ಮುಂಚೆ ಒರಿಯೋ ಬಿಸ್ಕೆಟ್ ಇದು ಒಂದು ಸ್ವೀಟ್ ಮಾಡಿದ್ದೆ. ಒರಿಯೋ ಬಿಸ್ಕೆಟನ್ನು ಡೀಪ್ ಫ್ರೈ ಮಾಡಿಬಿಟ್ಟು ಒಂದು ಸ್ವೀಟ್ ಮಾಡಿದ್ದೆ. ಸೊ ಆ ವಿಡಿಯೋಕ್ಕೆ ಶಶಾಂಕ್ ಅಂತ ಒಬ್ಬ ಪುಟ್ಟ ಬಂದು ನನಗೆ ಬರೆದಿದ್ದ, ಅಕ್ಕ ನೆಕ್ಸ್ಟ್ ಟೈಮ್ ನೀವು ಪ್ಲೀಸ್ ಮ್ಯಾಂಗೋ ಕೇಕ್ ಮಾಡಿ ಅಂತ. ಸೊ ಶಶಾಂಕ್ ಪುಟ್ಟ, ನಿಂಗೋಸ್ಕರನೇ ಈ ಕೇಕ್ ಮಾಡಿರೋದು, ಜೊತೆಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೋಸ್ಕರನೇ ಈ ಕೇಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಇದೆ. ಜಸ್ಟ್ 3 ಐಟಮ್ಸ್, ಮ್ಯಾಂಗೋದು ಪ್ಯೂರಿ, ಹಾಗೆ ಸೂಜಿ ಅಂದರೆ ರವೆ, ಪ್ಲಸ್ 1/2 ಕಪ್ ಎಣ್ಣೆ, ಅರ್ಧನೂ ಅಲ್ಲ 1/2 ಕಪ್ ಎಣ್ಣೆ. ಇಷ್ಟಿದ್ರೆ ನಿಮ್ಮ ಮ್ಯಾಂಗೋ ಕೇಕ್ ಟಂಟಡಾನ್ 30 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ವಾವ್ ಫ್ರೆಂಡ್ಸ್, ನೋಡಿ ಎಷ್ಟು ಡುಮ್ಮುಕಿದೆ ಸೈಡಲ್ಲೆಲ್ಲ, ಸಖತ್ತಾಗಿದೆ, ಸೂಪರ್. ಫ್ರೆಂಡ್ಸ್, ಈಗ ಮೊದಲಿಗೆ ನಾನು ಹಣ್ಣಾಗಿರೋ ಬಾದಾಮಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಈಗ ಇದರದ್ದು ಪಲ್ಪ್ ಎಲ್ಲ ತೆಕ್ಕೊಂಡು ಬರ್ತೀನಿ. ಪಲ್ಪ್ ಅಂದರೆ ಇದ್ರ ಒಳಗಡೆ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು ಬರ್ತೀನಿ. ಈಗ ಮಾವಿನ ಹಣ್ಣಿನ ಪಲ್ಪನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಬಬೇಕು. ಫ್ರೆಂಡ್ಸ್, ನಮ್ಮ ಮಾವಿನ ಹಣ್ಣು ಸ್ವೀಟ್ ಇದೆ, ಬಟ್ ಕೇಕ್ ಮಾಡಬೇಕಾದ್ರೆ ಸ್ವೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಒಂದು 4 ಚಮಚ ನಾನು ಸಕ್ಕರೆ ಹಾಕ್ತೀನಿ. ಓಕೆ, ಈಗ 4 ಚಮಚ ಸಕ್ಕರೆ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ವಿದೌಟ್ ವಾಟರ್, ನೀರು ಹಾಕಲ್ಲ. ಎಸ್ ಫ್ರೆಂಡ್ಸ್, ನಮ್ಮ ಮ್ಯಾಂಗೋ ಪ್ಯೂರಿ ರೆಡಿ ಆಗಿದೆ. ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ನಮಗೆ ಮಾವಿನ ಹಣ್ಣಿನ ಪ್ಯೂರಿ ಸಿಕ್ಕಿದೆಯಲ್ಲ, ಅಷ್ಟೇ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ, ಸೂಜಿ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂತ ಕರೀತಾರೆ ನೋಡಿ, ಚಿಕ್ಕ ಚಿಕ್ಕ ರವೆಗಳು, ಅದನ್ನು ತೊಗೊಂಡಿದ್ದೀನಿ. ಸೊ 1 ಕಪ್ ಚಿರೋಟಿ ರವೆ ಸೂಜಿ ತೊಗೊಂಡಿದ್ದೀನಿ. ಅಷ್ಟೇ ಮೆಷರ್ಮೆಂಟಲ್ಲಿ ಮ್ಯಾಂಗೋದು ಪಲ್ಪ್ ಅಥವಾ ಪ್ಯೂರಿ, ಮಾವಿನ ಹಣ್ಣಿನ ರಸ. ಹಾಗೆ ಇದಕ್ಕೆ ನಾನು 1/4 ಚಮಚ ಏಲಕ್ಕಿ ಪೌಡರ್ ಹಾಕ್ತೀನಿ, ರುಚಿ ಮತ್ತು ಪರಿಮಳ ಚೆನ್ನಾಗಾಗಲಿ ಅಂತ. ಈ ಕೇಕಿಗೆ ಯಾವುದೇ ಥರದ ಎಸೆನ್ಸ್ ಎಲ್ಲ ಹಾಕೋದು ಬೇಡ. ಬೇರೆ ಕೇಕಿಗೆಲ್ಲ ನಾವು ವೆನಿಲಾ ಎಸೆನ್ಸು ಅದು ಇದು ಎಲ್ಲ ಹಾಕ್ತೀವಲ್ಲ, ಇದಕ್ಕೆ ಏನೂ ಬೇಡ. ಯಾಕೆ ಹೇಳಿ, ಮ್ಯಾಂಗೋ ಇದೆಯಲ್ಲ ಅದರದ್ದೇ ಪರಿಮಳ ಚೆನ್ನಾಗಿದೆ. ಅದು ನಾನು ಬಾದಾಮಿ ಹಣ್ಣಾಗಿರೋ ಮ್ಯಾಂಗೋ ತೊಗೊಂಡಿದ್ದೀನಿ. ಘಮ 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 ಅಂತ ಈಗ ಮಿಕ್ಸ್ ಮಾಡ್ತಾನೆ, ಪರಿಮಳ ಬರ್ತಾ ಇದೆ. ಫ್ರೆಂಡ್ಸ್, ಸಕ್ಕರೆನ ನಾನು ಮ್ಯಾಂಗೋ ಗ್ರೈಂಡ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಗ್ರೈಂಡ್ ಮಾಡಬೇಕಾದ್ರೆ ಹಾಕೊಳ್ಳೋದು ಮರ್ತು ಹೋದರೆ ನೀವು ಸಕ್ಕರೆ ಪುಡಿ ಮಾಡಿಕೊಂಡು ಈ ಥರ ಕೇಕ್ ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೂಜಿ ಅಥವಾ ಚಿರೋಟೆ ರವೆ ಹಾಕಿ, ಮಾವಿನ ಹಣ್ಣಿನ ರಸ ಹಾಕಿ, ಇಲೈಚಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ 1/4 ಚಮಚ ಉಪ್ಪು ಹಾಕೋಣ. ಹಾಗೆ ನಾವು ಯಾವ ಮೆಷರ್ಮೆಂಟಲ್ಲಿ ಚಿರೋಟಿ ರವೆ ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ 1/2 ಲೋಟ ಎಣ್ಣೆ ಹಾಕೋಣ. ನೀವು ಎಣ್ಣೆ ಹಾಕಬೇಕಾದ್ರೆ ಸ್ವಲ್ಪ ಫ್ಲೇವರ್ ಕಮ್ಮಿ ಇರೋ ಎಣ್ಣೆ ತಗೊಳ್ಳಿ. ನೀವು ತೆಂಗಿನೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಆ ಥರ ತೊಗೊಂಡ್ರೆ ನಿಮ್ಮ ಕೇಕಿಗೆ ಅದೇ ಸ್ವಲ್ಪ ಪರಿಮಳ ಆ್ಯಡ್ ಆಗಿಬಿಡತ್ತೆ. ಸೊ ನೀವು ಸ್ವಲ್ಪ ರಿಫೈನ್ಡ್ ಆಯಿಲ್ ಅಂದರೆ ಯಾವ ಎಣ್ಣೆಯಲ್ಲಿ ಸ್ವಲ್ಪ ಕಮ್ಮಿ ಸುವಾಸನೆ ಇರುತ್ತೆ ನೋಡಿ, ಆ ಎಣ್ಣೆನ ನೀವು ಉಪಯೋಗಿಸ್ಕೊಳ್ಳಿ. ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ನಾನು ಇದನ್ನು 5 ಮಿನಿಟ್ಸ್ ಹಾಗೆ ಇಡ್ತೀನಿ. ನಮ್ಮ ಸೂಜಿ ಎಲ್ಲ ತೇವಾಂಶವನ್ನು ಹೀರ್ಕೊಳ್ಳಿ. ಫ್ರೆಂಡ್ಸ್, ಈಗ 5 ನಿಮಿಷ ಆಯಿತು. ನಮ್ಮ ರವೆ ಸ್ವಲ್ಪ ರಸನೆಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ. ನಮ್ಮ ಕೇಕ್ ಬ್ಯಾಟರ್ ಕೂಡ ರೆಡಿಯಾಗಿದೆ. ಈಗ ನಾವು ಇದನ್ನು ಒಲೆಯಲ್ಲಿ ಇಡೋಕ್ಕಿಂತ ಮುಂಚೆ ಇದಕ್ಕೆ ನಾವು 1 ಚಮಚ ಈನೋ ಹಾಕಬೇಕು. ನಾನಿಲ್ಲಿ ಈನೋ ಲೆಮನ್ ಫ್ಲೇವರ್ ತೊಗೊಂಡಿದ್ದೀನಿ. ಇನ್ನೊಂದು ನಾರ್ಮಲ್ ಈನೋ ಬರುತ್ತೆ ಬ್ಲೂ ಕಲರು, ಯಾವುದೇ ಫ್ಲೇವರ್ ಇಲ್ಲದಿದ್ದು ನೀವು ಅದು ತೊಗೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಈನೋ 1 ಚಮಚ ಇದಕ್ಕೆ ಹಾಕ್ತೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀವು ಈನೋ ಬದಲಿಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಕೂಡ ಹಾಕ್ಬೋದು. ನೀವು ಈನೋ ಹಾಕಲಿಲ್ಲ ಅಂದರೆ ನಿಮ್ಮ ಕೇಕು ದಪ್ಪ ಆಗಿ ಬರಲ್ಲ, ಒಂಥರ ಏನಂತಾರೆ ಹಾಗೆ ಹಲ್ವ ಥರ ಆಗಿಬಿಡತ್ತೆ ಹೊರತು ಡುಮ್ ಡುಮ್ಮಕ್ಕಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಈನೋ ಹಾಕಲೇಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈನೋ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹೊರಗಿಡಬಾರ್ದು. ಸೊ ಚಕ್ಕಂತ ನಾವು ಈಗ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಿಮ್ಮ ಮನೇಲಿ ಇವಾಗ ಕೇಕ್ ಮಾಡೋಕ್ಕೆ ಪಾತ್ರ ಇಲ್ಲ ಅಂತ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ನೋಡಿ, ಇದು ಕುಕ್ಕರ್ ಜೊತೆ ಕೊಡ್ತಾರೆ ನೋಡಿ, ಅನ್ನ ಅಥವಾ ಬೇಳೆ ಬೇಯಿಸೋಕ್ಕೆ ಅದೇ ತಟ್ಟೆ ಇದು. ಇದಕ್ಕೆ ನಾನು ಚೆನ್ನಾಗಿ ಎಣ್ಣೆ ಉತ್ಕೊಂಡಿದ್ದೀನಿ, ಎಲ್ಲ ಕಡೆ ಈ ಥರ ಸವರಿದ್ದೀನಿ ಕೈಯಲ್ಲಿ.
ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕೊಳ್ಳಿ ಈಗ ನಮ್ಮ ಕೇಕ್ ಬ್ಯಾಟರ್ ಅನ್ನು ಈ ಪಾತ್ರಕ್ಕೆ ಟ್ರಾನ್ಸ್‌ಫರ್ ಮಾಡೋಣ ಈಗ ನಮ್ಮ ಕುಕ್ಕರ್ ತಟ್ಟೆಗೆ ಎಲ್ಲ ಬ್ಯಾಟರ್ ಅನ್ನು ಟ್ರಾನ್ಸ್‌ಫರ್ ಮಾಡಿದಿನಿ ಫ್ರೆಂಡ್ಸ್ ಈಗ ನೀವು ಇಡ್ಲಿ ಹೇಗೆ ಮಾಡ್ತಿರಲ್ಲ ಅದೇ ತರ ಒಂದು ಕುಕ್ಕರ್ ತಗೊಳ್ಳಿ ಕೆಳಗಡೆ ನೀರು ಹಾಕಿ ಆಮೇಲೆ ಅದರ ಮೇಲೆ ಒಂದು ರಿಂಗ್ ಇಡಿ ನೆಕ್ಸ್ಟ್ ನಿಮ್ಮ ಕೇಕಿನ ಪಾತ್ರ ಇದೆ ನೋಡಿ ಅದನ್ನ ಕೂಡ ಇಡಿ ಇದನ್ನ ಎಜ್ಜಿಗೆ ತಾಕ್ಸಬೇಡಿ ನೀರು ಒಳಗೆ ಹೋಗಿಬಿಡುತ್ತೆ ಈ ತರ ಮಿಡಲ್ ಅಲ್ಲಿ ಇಡಿ ಇದು ಹಬೆಯಲ್ಲೇ ಬೇಯಬೇಕು ಈಗ ಕುಕ್ಕರ್ ಇದು ಬೆಲ್ಟ್ ತೆಗಿರಿ ಬೆಲ್ಟ್ ಇರಬಾರದು ಗ್ಯಾಸ್ಕೆಟ್ ಅಂತಾರಲ್ಲ ಅದು ಇರಬಾರದು ಅಂಡ್ ವಿಸಿಲ್ ಕೂಡ ಹಾಕಬಾರದು ಈಗ 20 ನಿಮಿಷ ಹೀಗೆ ಬೇಯಿಸೋಣ ಹಬೆಯಲ್ಲೇ ಚೆನ್ನಾಗಿ ಅದು ಬೇಯುತ್ತೆ ನೀವು ವಿಸಿಲ್ ಅಥವಾ ಬೆಲ್ಟ್ ಅನ್ನು ಹಾಕಿಬಿಟ್ಟು ಕೇಕ್ ಮಾಡಿದ್ರೆ ಒಳಗಡೆ ವಾಟರ್ ವೇಪರ್ ಎಲ್ಲ ಕೇಕ್ ಮೇಲೆ ಬಿದ್ದು ಕೇಕು ಮೃದುವಾಗುತ್ತೆ ಅಂದ್ರೆ ಒಂದತರ ಪಚಪಚ ಆಗುತ್ತೆ ಕೇಕ್ ಆಗಲ್ಲ ಹಲ್ವಾ ಆಗಿ ಹೋಗಿಬಿಡುತ್ತೆ ಸೋ ಅದಕ್ಕೋಸ್ಕರ ಬೆಲ್ಟ್ ಮತ್ತೆ ವಿಸಿಲ್ ಅನ್ನು ಹಾಕಬೇಡಿ ಆಯ್ತಾ ಸೋ ಈಗ 20 ಮಿನಿಟ್ಸ್ ನಾವು ಹೀಗೆ ಹಬೆಯಲ್ಲಿ ಬೇಯಣ ಬೇಯಿಸಣ ಝ್ ಅಂತ ಹೊಗೆ ಹೋಗ್ತಾ ಇರುತ್ತೆ ಏನು ಭಯ ಪಡ್ಕೊಳ್ಳೋದು ಬೇಡ 20 ಮಿನಿಟ್ಸ್ ಆದ್ಮೇಲೆ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈಗ 20 ನಿಮಿಷ ಆಯಿತು ಗ್ಯಾಸ್ ಆಫ್ ಮಾಡಿದ್ದೀನಿ ವಾವ್ ನಮ್ಮ ಕೇಕು ಬೆಂದಿದೆ ಫುಲ್ ಕೂಲ್ ಆಗಲಿ ನಿಮಗೆ ತೋರಿಸ್ತೀನಿ ಯಾಕಂದ್ರೆ ಬಿಸಿ ಇದ್ದಾಗ ತೆಗಿಬಾರದು ಅದು ಇಡೀ ಕೇಕ್ ಬರಲ್ಲ ಎಲ್ಲ ಕಟ್ ಕಟ್ ಆಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಈಗ ನಮ್ಮ ಕೇಕು ಫುಲ್ ಕೂಲ್ ಆಗಿದೆ ಈ ತರ ಚಾಕು ತಗೊಂಡು ನಾನು ಎಲ್ಲ ಸೈಡ್ ಎಬ್ಸಿದ್ದೀನಿ ಈಗ ಒಂದು ಪ್ಲೇಟ್ ತಗೊಳ್ಳೋಣ ಈ ಕೇಕ್ ಮಾಡಿದ ಪ್ಲೇಟ್ ಇದೆಯಲ್ಲ ಇದನ್ನ ಈ ತರ ಉಲ್ಟಾ ಹಾಕ್ಬಿಡು ಈ ತರ ತಕ್ಕಬಿಡೋಣ ಎಸ್ ಫ್ರೆಂಡ್ಸ್ ನೋಡಿ ನಮ್ಮ ಕೇಕ್ ಏನು ಚೆನ್ನಾಗಿ ಬಂದಿದೆ ನಾವು 20 ನಿಮಿಷ ಹಬೆಯಲ್ಲಿ ಬೇಯಿಸಿದ್ವಲ್ಲ ಸೋ ಡೆಫಿನೆಟ್ಲಿ ಕೇಕ್ ಚೆನ್ನಾಗಿ ಬೆಂದೇ ಇರುತ್ತೆ ಯಾಕಂದ್ರೆ ನಾವು ಇದಕ್ಕೆ ಹಾಕಿರೋದು ಬರೀ ರವೆ ಮತ್ತು ಮ್ಯಾಂಗೋದು ಪ್ಯೂರಿ ಮ್ಯಾಂಗೋ ಹಣ್ಣಿನ ರಸ ಸೋ ಡೆಫಿನೆಟ್ಲಿ ಚೆನ್ನಾಗಿ ಬೆಂದೇ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮಾಮೂಲಿ ಇಡ್ಲಿ ತಟ್ಟೆಯಲ್ಲಿ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಫ್ರೆಂಡ್ಸ್ ಈ ಥರ ಒಂದು ಫೋರ್ಕ್ ಇಟ್ಕೊಂಡು ಸ್ವಲ್ಪ ನಮ್ಮ ಕೇಕನ್ನು ಈ ಥರ ತೂತ್ ತೂತ್ ಮಾಡೋಣ ನಿಮ್ಮ ಹತ್ರ ಫೋರ್ಕ್ ಇಲ್ಲ ಅಂದರೆ ಟೂತ್ ಪೀಕ್ ಅಥವಾ ಅದರ ಕಡ್ಡಿ ತೊಗೊಂಡು ಹಿಂಗೆ ಮಾಡಿ ಏನಕ್ಕೆ ಅಂದರೆ ಈಗ ನಾನು ಇದರ ಮೇಲೆ ನೋಡಿ ಮ್ಯಾಂಗೋ ಪಲ್ಪ್ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣಿನ ರಸನ ಕೇಕ್ ಡೆಕೋರೇಷನ್ಗೆ ಹಾಕ್ತಾ ಇದ್ದೀನಿ ಸೊ ಈ ಥರ ತೂತ್ ಮಾಡೋದ್ರಿಂದ ಏನಾಗುತ್ತೆ ಈ ರಸ ಸ್ವಲ್ಪ ಒಳಗೆ ಹೋಗಿ ನಮ್ಮ ಕೇಕು ಇನ್ನೂ ಕಟ್ ಮಾಡಿ ತಿಂದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೂತ್ ಮಾಡಿದ್ದೀನಿ ಅದು ಚೆನ್ನಾಗಿ ಒಳಗೆ ಹೋಗಲಿ ಇನ್ನೂ ಸ್ವಲ್ಪ ರಸ ಚೆನ್ನಾಗಿ ಒಳಗೆ ಹೋಗಲಿ ಅಂತ ಇದು ಮ್ಯಾಂಗೋ ಪಲ್ಪೆ ಅದನ್ನು ಡೆಕೋರೇಷನ್ಗೆ ಉಪಯೋಗಿಸ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಮೆತ್ಕೊಂಡು ಬರ್ತೀನಿ ಎಸ್ ಫ್ರೆಂಡ್ಸ್ ಈಗ ಮ್ಯಾಂಗೋ ಪಲ್ಪನ್ನು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿದೆ ಸೈಡು ಎಲ್ಲ ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿದೆ ಈಗ ಜೆಮ್ಸ್ ಇಟ್ಕೊಂಡಿದ್ದೀನಿ ಅದರ ಸ್ವಲ್ಪ ಡೆಕೋರೇಷನ್ ಮಾಡೋಣ ಫ್ರೆಂಡ್ಸ್ ಕೇಕ್ ಡೆಕೋರೇಷನ್ ಆಯಿತು ಜೆಮ್ಸ್ ಮತ್ತು ಒಣ ದ್ರಾಕ್ಷಿ ಯೂಸ್ ಮಾಡಿಬಿಟ್ಟು ಈ ಥರ ಒಂದು ಡೆಕೋರೇಷನ್ ಮಾಡಿದ್ದೀನಿ ನೀವು ಯಾವ ಥರ ಬೇಕಾದರೂ ಮಾಡಿ ಆ್ಯಕ್ಚುಲಿ ಇವತ್ತೇನು ಸ್ಪೆಷಲ್ ಒಕೇಷನ್ ಇಲ್ಲ ಸೊ ಇದು ರಿಕ್ವೆಸ್ಟೆಡ್ ರೆಸಿಪಿ ಶಶಾಂಕ್ ಅವರು ರಿಕ್ವೆಸ್ಟ್ ಮಾಡಿದ್ರಲ್ವಾ ಅದಕ್ಕೋಸ್ಕರ ಈ ಮ್ಯಾಂಗೋ ಕೇಕನ್ನು ಮಾಡಿರೋದು ಇದನ್ನು ನಾನು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಡೆಡಿಕೇಟ್ ಮಾಡ್ತೀನಿ ಇವತ್ತು 385 ಸಬ್ಸ್ಕ್ರೈಬರ್ಸ್ ಇದ್ದರು ಬೆಳಗ್ಗೆ ನನ್ನ ಚಾನಲಲ್ಲಿ ನಾನು ನೋಡಿದಾಗ ಸೊ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸಿಗೆ ಈ ಮ್ಯಾಂಗೋ ಕೇಕ್ ಫ್ರೆಂಡ್ಸ್ ನಿಮ್ಮೆಲ್ಲರ ಪರವಾಗಿ ನಾನೇ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಕಟ್ ಮಾಡಿಬಿಟ್ಟು ತಿನ್ಬಿಟ್ಟೆ ನಿಮ್ಮ ತೋರ್ಸೋಕ್ಕಿಂತ ಮುಂಚೆನೇ ತುಂಬ ಅಟ್ರಾಕ್ಟಿವ್ ಆಗಿತ್ತಲ್ಲ ಗುಳುಮ್ ಅಂತ ಬಾಯಲ್ಲಿ ಹೋಯ್ತು ಸಖತ್ತಾಗಿದೆ ನೋಡಿ ಸಿಂಪಲ್ ರೆಸಿಪಿ ಮೂರೇ ಮೂರು ಐಟಮ್ಮು ಮಾವಿನ ಹಣ್ಣಿನ ರಸ ಮತ್ತು ರವೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ರುಚಿಕರವಾದ ಮ್ಯಾಂಗೋ ಕೇಕನ್ನು ನೀವು ಮನೇಲಿ ಮಾಡ್ಬೋದು ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಮ್ಯಾಂಗೋ ಸೀಸನ್ ಹೋಗೋಕ್ಕಿಂತ ಮುಂಚೆ ಓಕೆನಾ ಹಾಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಬರೀರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆದವರಿಗೆ ಥ್ಯಾಂಕ್ ಯು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆ್ಯಂಡ್ ಬಾಯ್